ಕಾವೇರುತ್ತಿರುವ ನೈಋತ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಸಂಘದ ಮುಖಂಡರಿಂದ ಮನವಿ ಸಲ್ಲಿಕೆ. ಗೋಣಿಕೊಪ್ಪಲುವಿನಲ್ಲಿ ಶಿಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ. ನೈಋತ್ಯ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರಕ್ಕೆ ಜೂನ್ 3 ಚುನಾವಣೆ ನಡೆಯಲಿದೆ. ಜಿಲ್ಲೆಯಲ್ಲಿ ಶಿಕ್ಷಕರು ಹಾಗೂ ಪದವೀಧರರ ಮತಗಳು ಹೆಚ್ಚಾಗಿರುವುದರಿಂದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳಾದ ಶಿಕ್ಷಕರ ಕ್ಷೇತ್ರದ ಕೆಕೆ ಮಂಜುನಾಥ್, ಪದವೀಧರ ಕ್ಷೇತ್ರದ ಹಾಲಿ ಎಂಎಲ್ಸಿ ಆಯನೂರು ಮಂಜುನಾಥ್ ಪರ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಅಧ್ಯಕ್ಷತೆಯಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಮುಂಜಾನೆ ವಿರಾಜಪೇಟೆಯ ಹಲವು ವಿದ್ಯಾಸಂಸ್ಥೆಗಳಿಗೆ ತೆರಳಿ ಶಿಕ್ಷಕರಿಂದ ಹಾಗೂ ಪದವೀಧರರ ಬಳಿ ಮತಯಾಚನೆ ನಡೆಸಿದರು. ಪ್ರಾಥಮಿಕ ಶಿಕ್ಷಕರ ಸಂಘದ ಸುರೇಂದ್ರ ಮುಂದಾಳತ್ವದಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಲಿಖಿತ ಮನವಿಯನ್ನು ಶಾಸಕರಿಗೆ ಈ ವೇಳೆ ಹಸ್ತಾಂತರಿಸಿದರು. ನಾನೆಂದು ದ್ವೇಷದ ರಾಜಕಾರಣ ಮಾಡಲಾರೆ, ಇದು ತಮಗೆಲ್ಲರಿಗೂ ತಿಳಿದಿರಲಿ ಎಂದು ಮನವಿ ಸ್ವೀಕರಿಸಿದ ನಂತರ ಶಿಕ್ಷಕರಿಗೆ ಎಎಸ್ ಪೊನ್ನಣ್ಣ ಕಿವಿಮಾತು ಹೇಳಿದರು. ಶಿಕ್ಷಕರಿಗೆ ಎರಡು ಮತಗಳಿದೆ, ಶಿಕ್ಷಕರ ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಬಹುತೇಕ ಶಿಕ್ಷಕರಿಗೆ ಪರಿಚಯ ಇದ್ದಾರೆ, ಯಾಕಂದರೆ ಅವರು ಕೂಡ ಒಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಮತ್ತು ಅವರಿಗೆ ಮಾಸ್ಟರ್ ಅಂತ ಕೂಡ ಅವರು ಬ್ಯಾಲೆಟ್ ಪೇಪರ್ಗಳು ಅದನ್ನೆಲ್ಲ ಒಪ್ಪಿಸಿದರು. ಅವರ ಸಮಸ್ಯೆಗೆ ಎರಡು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯವರು, ಪದವೀಧರರ ಕ್ಷೇತ್ರದಲ್ಲಿ ಆಯನೂರು ಮಂಜುನಾಥ್ ಕುಮಾರ್ ಅವರು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು, ಅವರ ಕ್ರಮಸಂಖ್ಯೆ ಒಂದು. ಅವರು ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಎಲ್ಲರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮತವನ್ನು ಕೊಟ್ಟು ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ನಾವು ಶಿಕ್ಷಕರಿಗೆ ಬಗ್ಗೆ ಮಾತಾಡಬೇಕಾದ್ರೆ ಶಿಕ್ಷಕರ ಹಲವಾರು ಸಮಸ್ಯೆಗಳು, ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆಗಳು ಇದ್ದಿದೆ, ಶಿಕ್ಷಕರದ್ದು ಕೂಡ ತಮ್ಮದೇ ಆದಂಥ ಸಮಸ್ಯೆಗಳಿದೆ. ಆ ಸಂದರ್ಭಗಳಲ್ಲಿ ನಾನು ಕಳೆದ 1 ಶಾಸಕನಾಗಿ ತಮ್ಮೆಲ್ಲರ ಸಹಕಾರದಿಂದ ಆಶೀರ್ವಾದದಿಂದ ಎದ್ದು ಕೆಲಸ ಮಾಡಿದ ಸಂದರ್ಭದಲ್ಲಿ ಶಿಕ್ಷಕರ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘಟನೆ ಇವೆಲ್ಲ ಯಾರೇ ಕೂಡ ಬಂದಾಗ ನಾನು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀನಿ, ಸ್ಪಂದನೆಯನ್ನು ಕೂಡ. ನಿಮ್ಮ ಧ್ವನಿಯನ್ನು ಬೆಂಗಳೂರಿನಲ್ಲಿ ತಗೊಂಡೋಗಿ ಹೇಳಬೇಕು ಅಂತ ಹೇಳ ಅವಾಗ ಕೂಡ ನಾನು ಸಹಕಾರ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಅವರವರ ಸಮಸ್ಯೆಗಳು, ಅವರ ವೃತ್ತಿಯಲ್ಲಿರುವಂಥ ಸಮಸ್ಯೆಗಳು ಇದೆಲ್ಲವನ್ನು ತಂದಂಥ ಸಂದರ್ಭದಲ್ಲಿ ನಾನು ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದೀನಿ, ಬೆಂಬಲವನ್ನು ಕೊಟ್ಟಿದ್ದೀನಿ, ನನ್ನ ಕೈಯಲ್ಲಾಗುವಂಥ ಪ್ರಾಮಾಣಿಕವಾಗಿ ಕೆಲಸವನ್ನು ಕೂಡ ಮಾಡಿದ್ದೀನಿ. ಮತ್ತು ನಮ್ಮ ಸರ್ಕಾರದಲ್ಲಿರುವಂಥ ಈಗ NPS ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರು ಕೂಡ ಬಂದಂತೆ, ಶಿಕ್ಷಣ ಸಚಿವರು ಬಂದಾಗ ಅವರು ಈಗಾಗಲೇ ಅದನ್ನು ಪ್ರಕಟಿಸಿದೆ, ನಾವು NPS ರದ್ದು ಮಾಡ್ತೀವಿ. OPS ಮಾದರಿಯಲ್ಲಿ, OPS ಮತ್ತೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ OPS ಮಾದರಿಯಲ್ಲೇ ಒಂದು ಪೆನ್ಷನ್ ಸ್ಕೀಮನ್ನು ತರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅದು ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಈಗ ನಡೀತಾ ಇದೆ. ಮತ್ತು ಪೇ ಕಮಿಷನ್ ಅಳವಡಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಶಿಕ್ಷಕರ ಶಿಕ್ಷಕಿಯರ ಬಗ್ಗೆ ಮತ್ತು ಪದವೀಧರರ ಪರ ಸರ್ಕಾರ ಕೂಡ ತಮ್ಮದೇ ಆದಂಥ ಕೆಲಸವನ್ನು ಮಾಡ್ತಾ ಇದೆ, ಅವರ ನಿಲುವು ಕೂಡ ಇದೆ ಅಂತ ಹೇಳಿಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತೀನಿ. ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಅಲ್ಲಿಂದಲೇ ಇರೋದ್ರಿಂದ ಇಲ್ಲಿಯ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ, ಪೂರ್ಣಗೊಳಿಸಿದ್ದೀವಿ. ಇನ್ನು ಮುಂದಕ್ಕೆ ಮಾಡುವಂಥ ಹಲವಾರು ಕಾಮಗಾರಿಗಳು ಈಗಾಗಲೇ ಚಾಲನೆಯಲ್ಲಿದೆ. ಅದಲ್ಲದೆ ಮುಂದಕ್ಕೂ ಕೂಡ 4 ಅನಾವಧಿ ಇರ್ಬೋದು ಸರ್ಕಾರದ
ಹಲವಾರು ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ಕಾರ್ಯಯೋಜನೆಯನ್ನು ಈಗಾಗಲೇ ರೂಪಿಸಿ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದೆ, ತಾವೆಲ್ಲ ಗಮನಿಸಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಬ್ಬ ಜನಪ್ರತಿನಿಧಿಯಾಗಿ ನಮಗೆ ಭಾಳ ಮುಖ್ಯ ಅಂತ ಹೇಳಿದ್ರೆ ಜನ ಮಾಡ್ತಾ ಇರುವಂಥ ಕೆಲಸವನ್ನು ಒಪ್ಪುತ್ತಾ ಇದ್ದಾರೆ ಅಂತ ನೀವು ಪ್ರಶಂಸೆ ಮಾಡಲಿಲ್ಲ ಅನ್ನೋ ಪರವಾಗಿ ಒಪ್ಪಿಗೆ ಅನಿಸುತ್ತಿದ್ರೆ ಅವಾಗ ನಮ್ಮ ಕೆಲಸಗಳಿಗೆ ಮಾಡ್ತಾ ಇರುವಂಥ ಕಾರ್ಯಗಳಿಗೆ ಒಂದು ಸಾರ್ಥಕತೆ ಸಿಗ್ತದೆ. ಇದನ್ನು ಮಾಡೋಕ್ಕೆ ಸಾಧ್ಯ ಪುರುಷ ಬರೀ ಮತದಾನದ ಮೂಲಕ ಮಾತ್ರ ಅಂತ ನನ್ನ ಅನಿಸಿಕೆ. ಅದರಿಂದ ಇವತ್ತು ನಡೀತಾ ಇರುವಂಥ ಮತದಾನದ ಮೂಲಕ ನೀವು ನಮ್ಮ ಶಿಕ್ಷಕರ ಪರ ಮಾಡಿರುವಂಥ ಕೆಲಸಗಳಿರ್ಬೋದು ಮತ್ತು ಅಭಿವೃದ್ಧಿಯ ಕಾಮಗಾರಿಗಳು ಕ್ಷೇತ್ರದಲ್ಲಿ ನಡೀತಾ ಇದೆ ಅದಿರ್ಬೋದು ಮತ್ತು ಮುಂದಕ್ಕೂ ಆಗಬೇಕಾಗಿರುವಂಥ ಹಲವಾರು ಕಾಮಗಾರಿಗಳಿಗೆ ಪೂರಕವಾಗಿ ಮತದಾನವನ್ನು ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಎರಡೂ ಅಭ್ಯರ್ಥಿಗಳಿಗೆ ಗೆಲುವು ಮಾಡಿ ನಾವು ಒಂದು ತಂಡದ ರೂಪದಲ್ಲಿ ಸಾಮೂಹಿಕವಾಗಿ ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಒಂದು ಆಯ್ಕೆಯಾಗಿ ಬಂದರೆ ಈಗ ಅನುದಾನಗಳು ಕೂಡ ವಿಧಾನ ಪರಿಷತ್ ಸದಸ್ಯರಿಗೆ ಅನುದಾನ ಕೂಡ ಇದೆ, ಅದನ್ನು ಬಳಸುವಂಥ ಸಾಧ್ಯತೆಗಳು ಕೂಡ ಇದೆ. ಅದರಿಂದ ಎರಡು ವಿಧಾನ ಪರಿಷತ್ ಸದಸ್ಯರು ಎರಡು ಶಾಸಕರು ನಾಡಿದ್ದು ಗೊತ್ತಾಗ್ತದೆ ಸಂಸ್ಕೃತಿ ಏನಿಲ್ಲ, ಆದರೆ ಇದರ ಇದ್ದರೆ ಒಂದು ಒಂದಾಗಿ ಕೆಲಸ ಮಾಡಲಿಕ್ಕೆ ಕೊನೆಯಾಗಿ ಪಕ್ಷ ರಾಜಕಾರಣ ಇದೆಲ್ಲ ಒಂದು ಬರಿ ಇರ್ತದೆ ಇಲ್ಲ ಅಂತ ಹೇಳಿದ್ರು, ಆದರೆ ನಾವು ನಾಗರಿಕರಾಗಿ ಮಾಡಬೇಕಾಗಿರೋದು ಅಭಿವೃದ್ಧಿ ಕೆಲಸ. ನಾವು ಮುಂದಕ್ಕೆ ಏನಾಗಬೇಕು ಅಂತೇಳುವಂಥದ್ದನ್ನು ನಾವು ಮಾಡಬೇಕಾಗುತ್ತೆ ಮತ್ತು ನಮ್ಮ ಮಕ್ಕಳ ಮೊಮ್ಮಕ್ಕಳ ಮುಂದಿನ ಪೀಳಿಗೆಯ ಭವಿಷ್ಯದ ಇದಾದಾಗ ಅಭಿವೃದ್ಧಿಯ ಮಾಡುವಂಥ ಯಾವ ಅವಕಾಶ ಇದೆ ಅದನ್ನು ಬಳಸ್ಕೋಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಸಣ್ಣ ತಮ್ಮಲ್ಲಿ ಮನವಿ. ದಯವಿಟ್ಟು ಈ ಬಾರಿಯ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡು ಶಿಕ್ಷಕ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. ಹಾಗೇ ನಮ್ಮ ಪದವೀಧರ ಕ್ಷೇತ್ರದಿಂದ ಕ್ರಮ ಸಂಖ್ಯೆ ಒಂದಿನಲ್ಲಿ ಐನೂರು ಮಂಜುನಾಥ್ ಅವರಿದ್ದಾರೆ, ಅವರಿಗೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಇದು ಬ್ಯಾಲೆಟ್ ಪೇಪರ್ ತಾವೆಲ್ಲ ಮತ ಮಾಡಿ ಅನುಭವಿಸ್ತಿರ್ತೀರ, ಆದರೂ ಕೂಡ ಇ ವಿ ಎಂ ಅಭ್ಯಾಸ ಆಗಿದೆ ಇವರೆಲ್ಲರೂ ಇ ವಿ ಎಂ ಮಾಡಿ ಎರಡು ನಿಮಿಷದಲ್ಲಿ ಹೋಗೋದು. ಆದರೆ ಇದು ಬ್ಯಾಲೆಟ್ ಪೇಪರ್, ಇದರಲ್ಲಿ ತಮ್ಮ ಮತದ ಯಾರಿಗೆ ಹಾಕಿದ್ದೀರಾ ಅಂತೇಳಿ ಅನುಮಾನ ಬರೆದಂತ ರೀತಿಯಲ್ಲಿ ಇರಬೇಕು ಬ್ಯಾಲೆಟ್ ಪೇಪರ್ ಓಪನ್ ಮಾಡ್ತಾರೆ, ಯಾವುದೇ ರೀತಿಯಾದಂಥ ಆಂಬಿಗ್ವಿಟಿ ಇರಬಾರ್ದು. ಅದರಿಂದ ಬರೀ ಒಂದನ್ನು ಬರೆದ್ರೆ ಕ್ರಮ ಸಂಖ್ಯೆ ಒಂದರ ಮುಂದೆ ಒಂದನ್ನು ಬರೆದ್ರು ಮತ್ತು ಶಿಕ್ಷಕ ಕ್ಷೇತ್ರ ಕ್ರಮ ಸಂಖ್ಯೆ ಎರಡರ ಮುಂದೆ ಒಂದನ್ನು ಬರೆದ್ರೆ ಅಲ್ಲಿಗೆ ಮತದಾನ ವ್ಯಾಲಿಡ್ ಆಗಿ ಬಹಳ ಮುಖ್ಯ ಸಂಖ್ಯೆ ಒಂದು, ಬರೀ ಬೇರೆ ಏನಾಗಲಿಲ್ಲ ಅಂದರೂ ಕೂಡ ಆಯಿತು ಒಂದು ಸಂಖ್ಯೆ ಹಾಕಿದರೆ ಇಟ್ಸ್ ಎ ವ್ಯಾಲಿಡ್ ವೋಟ್. ಆ ರೀತಿಯಾಗಿ ನಮ್ಮ ಇಬ್ಬರು ಅಭ್ಯರ್ಥಿಗೆ ತಾವು ಮತದಾನವನ್ನು ಮಾಡಿ ಗೆಲ್ಲಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಆಶೀರ್ವಾದ ಮತದ ಮೂಲಕ ನೀಡಿ ಎರಡು ಅಭ್ಯರ್ಥಿಗಳಿಗೆ ಮತ್ತು ಈಗಾಗಲೇ ನಾನು ಹೇಳಿದಂಥ ಎಲ್ಲ ವಿಚಾರಗಳಿಗೆ ನಮ್ಮ ಬೆಂಬಲವನ್ನು ಕೂಡ ಸೂಚಿಸ್ತೇನೆ ಅಂತ ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ತಮ್ಮಲ್ಲಿ ತಮ್ಮ ನಿಲ್ಲೆ ನಾವು ಮಾತಾಡ್ತೀವಿ. ನೂರು ವಿಚಾರಗಳನ್ನು ಹೇಳಬೇಕು, ನನ್ನ ಧರ್ಮನೇ ಕೇಳೋದು ಹೇಳ್ತೀನಿ, ಕೊನೆಗೆ ನಿರ್ಧಾರ ತಗೊಳ್ಳೋದು. ಯಾವ ಕಾರಣಕ್ಕೂ ನಾನು ವೈಯಕ್ತಿಕ ಮಟ್ಟದಲ್ಲಿ ಯಾರನ್ನೂ ಕೂಡ ವಿರೋಧಿಸದೇ ಇಲ್ಲ, ಜೀವನ ಇರ್ಬೋದು ಮಾತ್ರ ಬರೋದಕ್ಕೆ ಪರ ವಿರೋಧ ಇರ್ತದೆ ರಾಜಕೀಯದಲ್ಲಿ. ಈಗ ನನ್ನ ಚುನಾವಣೆಯಲ್ಲಿ ವಿರೋಧ ಮಾಡಿದವ್ರನ್ನೆಲ್ಲ ನಾನು ವಿರೋಧ ಮಾಡಿಸ್ಕೊಂಡು ಹೋದ್ರೆ 80,000 ಜನ ನನ್ನ ಹತ್ರನೇ ಬರೋಗಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಏ ಇಲ್ಲಿ ಕೊರೋನಾ ಪ್ರಚಾರ ಮಾಡ್ಲಿಕ್ಕೆ ಬಂದರೆ ಕುಂಬಡಿತೀನಿ ಅಂತ ಹೇಳೋರು ಕೂಡ ನನ್ನ ಬರ್ತಾರೆ. ಅವ್ರನ್ನ ತಿದ್ದಿ ಬದಲಾಯಿಸಿ ಒಂದು ಪ್ರೀತಿ ವಿಶ್ವಾಸ ಸಂಸ್ಕೃತಿಯನ್ನು ಕಲಿಸೋದೆ ನನ್ನ ಕೆಲಸ. ಅವ್ರು ಮತ್ತೆ ಅದರಿಂದ ಯಾರಿಗೆ ಏನೇ ತಪ್ಪು ಅಭಿಪ್ರಾಯಗಳಿದ್ರು ಕೂಡ ಅದನ್ನೆಲ್ಲ ನೀವು ನೇರವಾಗಿ ನನ್ನ ಹತ್ರ ಚರ್ಚೆ ಮಾಡೋದು. ನಾನೇನು ಸಿಗ್ತೇ ಇರೋ ಅಂತ ಎಲ್ಲಿ ಸಿಗ್ತೀನಿ, ಏನಾದ್ರು ಜಾಸ್ತಿ ಸಿಗ್ತಾ ಇದೆಯಾ ಅಂತ ನಮ್ಮ ಪಕ್ಷದವರು ಹೇಳ್ತಾರೆ, ಎಲ್ಲಕ್ಕೆ ಜಾಸ್ತಿ ಸಿಗ್ತಾ ಇದೆ. ಅದರಿಂದ ನಾನು ದಿನನಿತ್ಯ ಸಿಗ್ತೀನಿ ಜನರಿಗೆ, ಏನೇ ಇದ್ರು ನೇರವಾಗಿ. ಈಗ ನಿಮ್ಮನ್ನು ಅವತ್ತು ಕಾರ್ಯಕ್ರಮಕ್ಕೆ ಬಿಟ್ಟೋಗಿರೋದು, ಅದೇ ಉದ್ದೇಶಕ್ಕೆ ಹೋಗೋಕ್ಕಾಗಲಿಲ್ಲ, ಕರಿಬೇಕಿತ್ತು, ಕರೀಲಿಕ್ಕೆ ಆಗಲಿಲ್ಲ, ಅದನ್ನು ನೀವು ಬೇಜಾರು ಮಾಡ್ಕೊಳ್ಬೇಡಿ. ನಾವೆಲ್ಲ ನಾನು ಇಷ್ಟೇ ನನ್ನ ಮನವಿ ತರಬೇಕು. ನಾನು ಎಲ್ಲರಿಗೂ ಒಂದು ಸ್ಪಂದನೆಯನ್ನು ಕೊಡ್ತೀನಿ, ಅದನ್ನು ನಿರೀಕ್ಷಿಸೋದನ್ನು ತಪ್ಪಿಲ್ವಲ್ಲ, ಅದೇ ರೀತಿಯಾದಂಥ ಸ್ಪಂದನೆ ತಮ್ಮಿಂದ ಕೂಡ ನಿರೀಕ್ಷೆ ಏನು ಮಾಡೋದು ತಪ್ಪೇನು. ಅದರಿಂದ ದಯವಿಟ್ಟು ನಾನು ಇಷ್ಟೇ ಕೇಳೋದು, ಹಲವಾರು ಜನ ಸಮಯ ಸಾಧಕರು ಇರ್ತಾರೆ, ಇದು ಪ್ರಪಂಚನೇ ಆ ಥರ ಇದೆ, ಏನು ಮಾಡೋದಿಲ್ಲ. ಆದರೆ ಉತ್ಸಾಹ ಕಡಿಮೆ ಆಗೋ ಥರ ಮಾಡಬೇಡಿ, ಕೆಲಸ ಮಾಡಲಿಕ್ಕೆ ಉತ್ಸಾಹ ಕಡಿಮೆ ಆಗೋ ಥರ ಮಾಡಬೇಡಿ ಅಂತ ಹೇಳ್ತೀರ ಅಂತ ಹೇಳ್ತಾರೆ. ಯಾಕಂದ್ರೆ ಜೊತೆಗೇ ಇರ್ತಾರೆ, ಮಾಡಿದ್ದ ನೆಕ್ಸ್ಟ್ ಡೇ ನೋಡೋದಾದ್ರೆ ಅಲ್ಲೊಂದು ಫೋಟೋ ಇರ್ತದೆ ಕೂಡ ಮಾಡ್ತೀನಿ. ಅದರಿಂದ ತಪ್ಪಂತಾರ ನಾನು ಹೇಳ್ತಾ ಇಲ್ಲ, ನಾನು ಬರೀ ನಾನು ಎಸ್ ನಾನು ಒಬ್ಬ ಜನಸೇವೆಯನ್ನು ಇರುವಂಥದ್ದು.
ನಾನು ಯಾವತ್ತು ರಾಜಕೀಯ ಅಧಿಕಾರಕ್ಕೋಸ್ಕರ ಆಗಲಿ ಬೇರೆಯವ್ರ ವಿಚಾರಕ್ಕಾಗಲಿ ಮಾಡಿದ್ದೆ. ನಾನು ಎಡಗಡೆ ಜನರಲ್ಲಿ ಆಗಿದ್ದೆ 6 ವರ್ಷ, 2 ಸರ್ಕಾರದಲ್ಲಿ, ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ, ಮತ್ತೆ ನನ್ನ ತಂದೆ ಅವರು 5-4 ಬಾರಿ ಶಾಸಕರಾಗಿರ್ಬೋದು, 20 ವರ್ಷ ನಾಯಕರಾಗಿರ್ಬೋದು. ಜನರ ಜೊತೆ ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದೇ ನನ್ನ ಉದ್ದೇಶ, ಬೇರೇನಿಲ್ಲ. ಅದರಿಂದ ಆ ರೀತಿಯಾದಂಥ ರಾಜಕಾರಣಕ್ಕೆ ನಾನು ಯಾವತ್ತೂ ಕೂಡ ಹೋಗೋದಿಲ್ಲ, ಅಂತದ್ದು ಮಾಡೋದಿಲ್ಲ. ನಾವೆಲ್ಲರೂ ಕೂಡ ನೇರವಾಗಿ ಬರ್ಬೋದು. ನಾನು ಇಷ್ಟೇ ಏನಂದರೆ ಒಂದೊಂದು ಸತಿ ಜೊತೆಗಿರೋರು ಸಾಯಂಕಾಲ ಅವ್ರ ಜೊತೆಗಿರ್ತಾರೆ, ಬೆಳಿಗ್ಗೆ ಬೇರೆ ಕಡೆ ಹೋದಾಗ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ, ಯಾಕಂದ್ರೆ ನಮ್ಮಿಂದ ಕೆಲಸ ತೊಗೊಂಡಿರ್ತಾರೆ, ಕೆಲಸ ತೊಗೊಂಡಿರ್ತಾರೆ, ಜೊತೆನಲ್ಲೇ ಇರ್ತಾರೆ. ಅದನ್ನು ನಾನು ನೇರವಾಗಿ ಹೇಳ್ತೀನಿ, ಅವ್ರ ಬೇಸರ ಆಯಿತು ಬಿಟ್ಟರು. ನೇರವಾಗಿ ನೀವು ಯಾರ ಜೊತೆ ಕೂರಿಸ್ಕೊಂಡು ಕೆಲಸ ಮಾಡಿ, ಯಾರು ಬೇಡ ಅಂತ ನಾನು ಹೇಳೋದು ಒತ್ತಾಯ ಮಾಡಬೇಕಂತ. ಇದು ಪ್ರಜಾಪ್ರಭುತ್ವ. ಇವತ್ತು ನಾವೇ ಯಾಕೆ ಬಂದು ನಿಂತ್ಕೊಂಡು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಇವತ್ತು ನಿಮ್ಮ ಮತ ನಿಮ್ಮ ಹಕ್ಕೇನಿದೆ ನಿಮ್ಮ ಅಧಿಕಾರವಿದೆ ಅದೇ ಮುಖ್ಯ. ನಾವು ಬಂದು ಈ ಒಗ್ಗಟ್ಟು ಹಾಕಿದ ಕೈ ಹಿಡಿದು ಓಟ್ ಕೊಡ್ಸಬೇಕಂತ ಅದಕ್ಕೆ ನಮ್ಮಲ್ಲಿ ಮನವಿ ಏನು ಮಾಡ್ಬೋದು, ನಾವು ಬೇಡಿಕೆ ಏನು ಮಾಡ್ಬೋದು, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಸೇವೆ ಏನು ಮಾಡ್ತೀನಿ, ದಯವಿಟ್ಟು ಸಹಕರಿಸಿ, ಆಶೀರ್ವದಿಸಿ ಅಂತ ಕೇಳ್ತಾ ಇರೋದು. ಆದರೆ ಅಷ್ಟೇ ಹೇಳೋದು, ನಾವು ನನ್ನ ಗುರಿ ಅಷ್ಟೇ. ಅದರಿಂದ ಜೊತೆಗಲ್ಲಿರಿ, ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡ್ತೀವಿ. ಆದರೆ ಕೊನೆಗೆ ಮತದಾರರೇ ನಿರ್ಣಾಯಕ ತೀರ್ಪುದಾರರು, ಜಡ್ಜಸ್ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ನಾವು ನ್ಯಾಯಾಧೀಶರು ನಿವೃತ್ತರಾದಾಗ ಹೇಳ್ತೀವಿ, ದಿ ಜಡ್ಜ್ ಆಫ್ ಜಡ್ಜಸ್ ಇಸ್ ದಿ ಲಾಯರ್. ಹಾಗೆ ದ ಜಡ್ಜ್ ಆಫ್ ರೆಪ್ರೆಸೆಂಟೇಟಿವ್ ಇಸ್ ದ ಪೀಪಲ್. ನೀವು ತೀರ್ಪು ಏನು ಕೊಡ್ತೀರಾ ಅದರ ಆಧಾರದ ಮೇಲೆ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ, ಮಾಡದೇ ಇರೋಕ್ಕಾಗುತ್ತೀರಾ ಬರೀ. ಅದರಿಂದ ಕೆಲಸ ಮಾಡಲಿಕ್ಕೆ ಭಾಳ ಉತ್ಸಾಹದಿಂದ, ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ನಾನು ಮುಂದಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ, ಒಂದು ಅವಕಾಶ ಕೊಡಿ. ಅವರು ಇಬ್ಬರು ಅಭ್ಯರ್ಥಿಗಳಿಂದ ಅವ್ರಿಗೊಂದು ಅವಕಾಶ ಕೊಡಿ. ಇಲ್ಲಿಂದ ಇರುವಾಗ 3 ಜನ ಸೇರಿ ಮಾಡ್ತೀವಿ ಕೆಲಸವನ್ನು, ಮಾಡ್ತೀವಿ. ಇನ್ನು ಹಾಡಾಡಕ್ಕೆ ಬರೋದಿಲ್ಲ ನಮಗೆ, ಅಭ್ಯರ್ಥಿ ಬೇರೆಯವರು ನಾನು ಹೇಳೋದಿಲ್ಲ. ಜೊತೆಗೆ ಇಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ, ನಮಗೂ ಒಂದು ಅವಕಾಶವನ್ನು ಕೊಟ್ಟು ಗೆಲ್ಲಿಸ್ಕೊಡಿ. ನಮಗೆಲ್ಲರಿಗೂ ವಿನಂತಿಯನ್ನು ಮಾಡೋದು, ಮತ್ತು ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಧನ್ಯವಾದಗಳು. ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡಗು ಜಿಲ್ಲೆಯ ಪದವೀಧರ ಸಂಘದ ಜಿಲ್ಲಾಧ್ಯಕ್ಷರಾದ ನರೇಂದ್ರ ಕಾಮತ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಾಳಮಂಡ ಜಗತ್, ಶಿಕ್ಷಕರ ಸಂಘದ ಪ್ರಮುಖರಾದ ರೋಹಿತ್ ಸೇರಿದಂತೆ ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಅನುದಾನಿತ ಪ್ರೌಢಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಿದರು. ಕ್ಷೇತ್ರದ ಉದ್ದಗಲದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕ ಮತದಾರರು ಭಾಗವಹಿಸಿದರು. ನಿವೃತ್ತ ಶಿಕ್ಷಕರಾದ ಎಬಿ ಮಂಜುನಾಥ್ ಸರ್ವರನ್ನು ಸ್ವಾಗತಿಸಿ ವಂದಿಸಿದರು. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.